ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಲ್ಲಿರುವಂತಹ ಆರೋಪಿ ದರ್ಶನ್ಗೆ ಡ್ರಿಲ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿತ್ಯ ಅವತ್ತು ನೋಡಿದ್ವಿ ಕಾಫಿ ಮಗ್ ಹಿಡ್ಕೊಂಡು ಸಿಗರೇಟ್ ಹಚ್ಚಿಕೊಂಡು ಆ ಜೈಲಿನ ಆವರಣದಲ್ಲಿ ಕೂತ್ಕೊಂಡು ದರ್ಶನ್ ನಾಗ ಉಲ್ಲಾಸಿನ ವಿಲ್ಸನ್ ಗಾರ್ಡನ್ ನಾಗ ನಾಲ್ಕು ಜನ ಕೂತಿದ್ರು ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಯಿತು ಹಾಗಾಗಿನೆ ಅವರು ಬಳ್ಳಾರಿಗೆ ಶಿಫ್ಟ್ ಆದರು ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಡ್ರಿಲ್ ಮಾಡಿದ್ದಾರೆ ಜಂಟಿ ಪೊಲೀಸ್ ಆಯುಕ್ತರು ಚಂದ್ರಗುಪ್ತ ಇನ್ನು ಅವರು ಕೇಳುವಂತ ಪ್ರಶ್ನೆಗಳಿಗೆ ಬೆದರಿ ಬೆಂಡಾಗಿ ಹೋಗಿದ್ದಾರೆ ದರ್ಶನ್ ಅವರು ಅದೆಂತ ಪ್ರಶ್ನೆಗಳು ಅಂತಂದ್ರೆ ಉತ್ತರನೇ ಇಲ್ಲವರತ್ರ ಕಕ್ಕಾಬಿಕೆ ಆಗಿಬಿಟ್ರು ದರ್ಶನ್ ಅವರು ಎಲ್ಲಾ ಪ್ರಶ್ನೆ ರೆಡಿ ಮಾಡ್ಕೊಂಡು ಬಂದಿದ್ರು ದರ್ಶನ್ ಅವರು ತಡಬಡಾಯಿಸಿಬಿಟ್ರು ಉತ್ತರವನ್ನ ಕೊಡಲಿಕ್ಕೆ ಪ್ರಕರಣದ ತನಿಖಾಧಿಕಾರಿ ಆಗಿದ್ದಾರೆ ಚಂದ್ರಗುಪ್ತ ಅವರು ಸಂದರ್ಶಕರ ಕೋಣೆಯಲ್ಲಿ ದರ್ಶನ್ ಅವರನ್ನ ವಿಚಾರಣೆಯನ್ನ ಮಾಡಿದ್ದಾರೆ ಫೋಟೋ ವಿಡಿಯೋ ವೈರಲ್ ಬಗ್ಗೆ ದರ್ಶನ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಚಂದ್ರಗುಪ್ತ ಅವರು ಕೇಳಿದ್ದಾರೆ ಅಂದ್ರೆ ಇಲ್ಲಿ ರಾಜಾತಿತ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಏನಾಯಿತು ಅದೆಲ್ಲವೂ ಕೂಡ ನಿಮಗೆ ಆತಿತ್ಯ ಹೇಗೆ ಸಿಕ್ತು ಯಾರು ವ್ಯವಸ್ಥೆನ ಮಾಡಿದ್ದು ಈ ರೀತಿಯಾದಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ದರ್ಶನ್ ಮುಂದೆ ಇಟ್ರು ದರ್ಶನ್ ಅವರು ಏನೋ ಅನ್ಕೊಂಡಿದ್ರು ಇಲ್ಲ ಅದು ಮುಗೀತು ಅಂತ ಹೇಳಿ ಬಟ್ ಅದು ಕೂಡ ಪ್ರತ್ಯೇಕವಾಗಿ FIR ಕೂಡ ಆಗಿದ್ವು ಅವರಲ್ಲಿ ರಾಜಾತಿಥ್ಯವನ್ನು ಸ್ವೀಕಾರ ಮಾಡಿದಕ್ಕೇನೆ ಬಳ್ಳಾರಿ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಿದರು ಒಬ್ಬೊಬ್ಬರು ಒಂದು ಕಡೆ ಶಿಫ್ಟ್ ಮಾಡಿದರು ಬಳ್ಳಾರಿನಾಗೊಂದು ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಹಾಗಾಗಿನೇ ಈಗ ನೋಡಿ ಅಲ್ಲಿ ರಾಜಾತಿಥ್ಯವನ್ನು ಸ್ವೀಕರಿಸಿದರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ದರ್ಶನ್ ಅವರ ವಿಚಾರಣೆ ನಮಗೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸಂದರ್ಶಕರ ಕೊಠಡಿಯಲ್ಲಿ ಚಂದ್ರಗುಪ್ತ ಅವರು ವಿವರಣೆಯನ್ನು ಪಡೆದುಕೊಂಡರು ಅವರಿಂದ ಅವತ್ತು ಆಗಿದ್ದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಅಂದರೆ ದರ್ಶನ್ಗೆ ಏನೆಲ್ಲ ಪ್ರಶ್ನೆಗಳನ್ನು ಈ ಸಂದರ್ಭದಲ್ಲಿ ಅಧಿಕಾರಿ ಕೇಳಿದರು ಸಹಜವಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ವು ಆದರೆ ದರ್ಶನ್ ಅವರು ಹೇಗೆ ಉತ್ತರ ಕೊಡಬೇಕು ಅಂತ ಅವ್ರಿಗೆ ತೋರಿಸ್ತಾ ಇರಲಿಲ್ಲ ಯಾಕಂದರೆ ಪ್ರತಿಯೊಂದು ಕೂಡ ಅಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿದಿತ್ತು ಅವರು ಕಾಫಿ ಹಿಡ್ಕೊಂಡು ಅಲ್ಲಿ ಮಗ್ ಹಿಡ್ಕೊಂಡಿದ್ದು ಸಿಗರೆಟ್ ಹಿಡಿದಿದ್ದು ಆಮೇಲೆ ಟೇಬಲ್ ಹಾಕ್ಕೊಂಡು ಕೂತ್ಕೊಂಡಿದ್ದು ಅದಕ್ಕೆ ಅವಕಾಶವೇ ಇಲ್ಲ ನೋಡಿ ಈ ಫೋಟೋ ಇದು ಇದೇ ಫೋಟೋ ಇಟ್ಕೊಂಡು ಚಂದ್ರಗುಪ್ತ ಅವರು ಪ್ರಶ್ನೆಗಳ ಸುರಿಮಳೆಯನ್ನು ಅವ್ರ ಮುಂದೆ ಸುರಿಸ್ಬಿಟ್ರು ಒಂದು ಕಡೆ ಬೆನ್ನು ಕಾಡ್ತಾ ಇದೆ ದರ್ಶನ್ಗೆ ಇನ್ನೊಂದು ಕಡೆ ಜಾಮೀನು ಟೆನ್ಷನ್ ಇತ್ತು ಅದರ ಮಧ್ಯೆ ಈ ಕೇಸ್ ಬೇರೆ ಅವರು ಕೇಳಿರುವಂಥ ಪ್ರಶ್ನೆಗಳು ಯಾವುವು ಅಂತ ಹೇಳಿದ್ರೆ ನೋಡಿ ಅವತ್ತು ಈ ಫೋಟೋ ವೈರಲ್ ಆಯಿತು ಸಿಕ್ಕಾಪಟ್ಟೆ ಎಲ್ಲ ಕಡೆಗಳಲ್ಲೂ ಮೊಬೈಲ್ ಯಾರದ್ದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಪ್ರಾಥಮಿಕವಾಗಿ ಕೇಳ್ತಾರೆ ಅವರು ಜೊತೆಗೆ ಯಾವ ಕಾರಣಕ್ಕೆ ಮೊಬೈಲ್ ಬಳಕೆ ಮಾಡಿದ್ರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ನಿಯಮಗಳು ನಿಮಗೇನೋ ಗೊತ್ತಿರಲಿಲ್ವಾ ಅದನ್ನೇನೋ ನಿಮ್ಮ ಮನೆ ಅಂದ್ಕೊಂಡಿದ್ರಾ ಅಥವಾ ಹೋಟ್ಲ್ ಅಂದ್ಕೊಂಡಿದ್ರಾ ಸಿಗರೇಟ್ ಹೇಗೆ ಬಂತು ನಿಮಗೆ ಯಾರು ತಂದುಕೊಟ್ರು ಮೊಬೈಲ್ ಯಾರದು ನೋಡಿ ಅಲ್ಲಿ ಮೊಬೈಲ್ ಬಳಕೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಫಸ್ಟ್ ಪಾಯಿಂಟೇ ಅದು ಕೇಳಿದ್ದವರು ಜೊತೆಗೆ ಅಲ್ಲಿ ಒಬ್ಬ ಸೆಲ್ಲಲ್ಲಿ ಒಳಗಡೆ ಇದ್ದುಕೊಂಡು ಇವರ ಒಂದು ಫೋಟೋವನ್ನು ಕ್ಲಿಕ್ಕಿಸಿದ್ದ ಅದು ಮತ್ತೆ ವೈರಲ್ ಆಯಿತು ಅವನು ಕೂಡ ಇವರು ತರಾಟೆ ತೆಗೆದುಕೊಂಡಿದ್ರು ವಿಲ್ಸನ್ ಗಾರ್ಡನ್ ನಾಗ ಮತ್ತು ದರ್ಶನ್ ಕುಳ್ಳಾಸೀನ ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರು ಬಟ್ ದರ್ಶನ್ ಇಲ್ಲ ಸರ್ ಅಲ್ಲಿ ನಾರ್ಮಲ್ ಆಗಿ ನನ್ನ ಅಭಿಮಾನಿಗಳಿದ್ದರು ವಿಲ್ಸನ್ ಗಾರ್ಡನ್ ಆಗಾನೇ ಕಾರಣ ಎಲ್ಲ ಅವನೇ ಅಣ್ಣ ಅಣ್ಣ ಅಂದ್ಕೊಂಡು ಬರ್ತಾ ಇದ್ದ ಕಾಫಿನ ಅವನೇ ತಂದುಕೊಟ್ಟ ಸಿಗರೇಟ್ ಅವನೇ ತಂದುಕೊಟ್ಟ ಈ ರೀತಿ ಕೆಲವೊಂದಿಷ್ಟು ಉತ್ತರಗಳು ಕೂಡ ದರ್ಶನ್ನಿಂದ ಹೋಯಿತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ ಸಿದ್ದಪ್ಪ ಈಗ ಒಂದು ಕಡೆ ಜಾಮೀನು ಟೆನ್ಷನ್ನು ಇನ್ನೊಂದು ಕಡೆ ಬೆನ್ನು ಕಾಡ್ತದೆ ದರ್ಶನ್ಗೆ ಅದರ ಬೆನ್ನಲ್ಲೇ ರಾಜಾತಿಥ್ಯ ಕೇಸು ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ದರ್ಶನ್ ತಡಬಡಾಯಿಸಿದ್ರು ಹೇಗಿತ್ತು ಇತ್ತು ವಿಚಾರಣೆ ಅಂತ ಖಂಡಿತ ಪ್ರಭು ಒಂದು ಕಡೆ ಬೆನ್ನು ನೋವಿನ ಸಮಸ್ಯೆ ಒಂದು ಕಡೆ ಜಾಮೀನು ಈಗ ಮತ್ತೊಂದು ಇದರಲ್ಲಿ ಇರುವಂತ ಸಿಕ್ಕಿರುವಂತದ್ದು ಅಂದ್ರೆ ಪರಪ್ಪನ ಅಗ್ರಹ ಜೈಲಿನಲ್ಲಿ ರಾಜಾತಿಥ್ಯ ಪಡೆದಿರುವಂತಹ ಏನು ಪ್ರಕರಣ ಇದೆ ಈ ಪ್ರಕರಣ ಸಂಬಂಧಪಟ್ಟಕ್ಕೆ ಒಂದು ಫೋಟೋ ಕೂಡ ಲೀಕ್ ಆಗಿರುವಂತದ್ದು ಆ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು ಅವ್ರ ಜೊತೆ ಕುಳಿತು ಏನು ಟೀ ಕುಡಿತಾ ಇದ್ರು ಆ ಫೋಟೋ ಸಾಕಷ್ಟು ವೈರಲ್ ಆಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು
ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರು ಕೂಡ ಭೇಟಿ ನೀಡಿ ಏನು ಆಯುಕ್ತರಾಗಿರುವಂತಹ ಚಂದ್ರಗುಪ್ತ ಅವರು ಕೂಡ ಇವತ್ತು ಭೇಟಿ ನೀಡಿರುವಂತದ್ದು. ಇನ್ನು ಪರಪ್ರನ ಅಗ್ರಹಾರದಲ್ಲಿ ಸಿಗರೇಟ್ ಮೊಬೈಲ್ ಬಳಕೆ ಮಾಡಿದ ವಿಚಾರಕ್ಕೆ ಇವತ್ತು ದರ್ಶನ್ ಅವರ ಜೊತೆಗೆ ಮಾತನಾಡಿರುವಂತದ್ದು. ಇಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ಅರ್ಧ ಗಂಟೆಯಿಂದ ಈಗ ಡ್ರಿಲ್ ಕೂಡ ಮಾಡ್ತಾ ಇರುವಂತದ್ದು, ಮೊಬೈಲ್ ಯಾರ್ದು ಮತ್ತು ಯಾವ ಕಾರಣಕ್ಕೆ ಬಳಕೆ ಮಾಡಿದ್ರಿ ಅನ್ನುವಂತ ಪ್ರಶ್ನೆ ಮತ್ತು ಜೈಲ್ ನಿಯಮಗಳಿಗೂ ಕೂಡ ಇತ್ತು. ಮೊಬೈಲ್ ಅನ್ನ ಯಾವುದೇ ರೀತಿಯಾಗಿ ಬಳಕೆ ಮಾಡಬಾರ್ದು ಅನ್ನುವಂಥದ್ದು ಗೊತ್ತಿರ್ಲಿಲ್ವಾ ನಿಮ್ಗೆ? ಮತ್ತು ಅಲ್ಲಿಂದ ನೀವಿರುವಂತ ಪರಪುರ ಆಗ್ರಹದಲ್ಲಿ ಸಿಗರೇಟ್ ಎಲ್ಲಿಂದ ಬಂತು ಮತ್ತು ಯಾರು ತಂದು ಕೊಟ್ರು ಅನ್ನುವಂತ ಹತ್ತು ಹಲವಾರು ಪ್ರಶ್ನೆಗಳನ್ನ ಚಂದ್ರಗುಪ್ತ ಆಯುಕ್ತರು ಕೂಡ ಏನ್ ಮಾಡ್ತಾ ಇರುವಂತದ್ದು, ಅವರ ಪ್ರಶ್ನೆಗಳಿಗೆ ಈಗ ದರ್ಶನ್ ಅವರು ಸುರುಮಳೆಯನ್ನು ಕೂಡ ನೀಡ್ತಾ ಇರುವಂತದ್ದು ಸಾಕಷ್ಟು. ಈಗ ಆ ಫೋಟೋ ವೈರಲ್ ಆಗಿದ್ದಕ್ಕೆ ಮತ್ತು ಜಾತ್ಯತೆ ಪ್ರಕರಣ ತನಿಖಾ ಅಧಿಕಾರಿಗಳ ಪ್ರಶ್ನೆಗೆ ಈಗ ದರ್ಶನ್ ಕೂಡ ತಬ್ಬಿಬ್ಬಾಗಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಸಿದ್ದಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.